ಆತ್ಮೀಯ ಎಚ್ 16 ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಎಮ್ ಆಯುತ ಮಲ್ಲಪ್ಪ ಜ್ಯೋತಿ. ಈಗ ನಬಾರ್ಡ್ನಿಂದ ಕೃಷಿ ಸಾಲ, ಅಲ್ಪಾವಧಿಯ ಕೃಷಿ ಸಾಲದ ಮೇಲೆ ಬಡ್ಡಿ ದರ ಕಡಿಮೆ ಇರೋದ್ರಿಂದಾಗ ಸರ್ ಈ ಅಲ್ಪಾವಧಿಯ ಸಾಲ ರೈತರಿಗೆ ಭಾಳಷ್ಟು ಹೆಲ್ಪ್ ಆಗುವಂಥದ್ದು. ಕಡಿಮೆ ಕೊಡೋದನ್ನು ಅದರಲ್ಲೂ ಇಡೀ ವರ್ಷದ ತುಂಬ ನಮ್ಮ ಒಂದು ಬಜೆಟ್ದಲ್ಲೇ 2 ಲಕ್ಷ ಕೋಟಿ ರೂಪಾಯಿನೂ ನಮ್ಮ ಕೃಷಿಗೆ ಇಟ್ಟಿದ್ದಾರೆ. ನಬಾರ್ಡ್ ಒಂದಿಷ್ಟೇನೋ ಸಾಲ ಕೊಡ್ತದೆ, ವರ್ಷ ಆದ ತಕ್ಷಣ ಅದನ್ನು ಮರಳಿಸ್ಬೇಕು, ಬಡ್ಡಿ ಕಡಿಮೆ ಇರ್ತದೆ. ಏನೋ ರೈತರು ಆಯ್ತು ಸ್ವಲ್ಪ ಆಧಾರ ಆಗ್ಯದ ನಮಗಂತ ತಿಳ್ಕೊಂಡಿದ್ರು. ಬಟ್ ಈ ಸಲ ಏನಾಗ್ಯದಪ್ಪ ಅಂತಂದ್ರೆ ಏಕಾಏಕಿ ನಬಾರ್ಡ್ ಇದ್ದಿದ್ದು ಅದಕ್ಕೆ RBI ಡೈರೆಕ್ಷನ್ ಅದನೋ ಕೇಂದ್ರ ಸರ್ಕಾರ ಡೈರೆಕ್ಷನ್ ಅದನೋ ಅದು ಕೇಂದ್ರದ ಡೈರೆಕ್ಷನ್ ಇಲ್ಲದೆ ಯಾವುದು ಆಗುವುದಿಲ್ಲ. ಕೇಂದ್ರದ ಮುಂದೆ ಏನದ, ಕೇಂದ್ರ ಸರ್ಕಾರ ಮುಂದೆ ಎಲ್ಲರೂ ಒಪ್ಪಲೇಬೇಕಂತದ್ದು. RBI ಆದರೂ ತನ್ನ ರೂಲ್ಸ್ ಬದಲಾವಣೆ ಮಾಡಲೇಬೇಕಂತ ಅನೇಕ ಸಂದರ್ಭಗಳು ಇದ್ದವು, ನಾವು ನೋಡಿದ್ದೀವಿ ಅದನ್ನು. ಈಗ 5,600 ಕೋಟಿ ರೂಪಾಯಿ 2023-24 ಕೊಟ್ಟಿದ್ದರು ಈ ಅಲ್ಪಾವಧಿ ಸಾಲಕ್ಕೆ. ಈ ಸಲ ಏಕಾಏಕಿ 2,340 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ, ಅಂದ್ರೆ 3,260 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಇದನ್ನು ತಗೊಂಡು ನಮ್ಮ ಮುಖ್ಯಮಂತ್ರಿಗಳು ಒಂದು ನಮ್ಮ ನಿರ್ಮಲಾ ಸೀತಾರಾಮನ್ ಭೇಟಿಯಾಗಿದ್ದಾರೆ. ನಿರ್ಮಲಾ ಸೀತಾರಾಮನ್ ಅವರು ಇಲ್ಲಪ್ಪ ನಮ್ಗೆ ಹೆಚ್ಚು ಮಾಡಲಿಕ್ಕೆ ಆಗುವುದಿಲ್ಲ, ಅವಕಾಶಗಳು ಇಲ್ಲ ಅಂತ ಸ್ಪಷ್ಟ ಹೇಳಿಬಿಟ್ಟಿದ್ದಾರೆ. ಇದನ್ನು ನಾವು ಈಗ ಸಲ ಕೊಡುವಂಥ ಇದಕ್ಕೆ ಹೆಚ್ಚು ಮಾಡೋಕ್ಕಾಗುವುದಿಲ್ಲ ಅಂತ ಇಲ್ಲಿ ಅವ್ರ ತೊಂದರೆ ಇರ್ಬೋದು ಇಲ್ಲ ಅಂತಲ್ಲ. ಆದರೆ ಇದರಿಂದ ಹೊಡೆದು ಯಾರಿಗೆ ಬಿಡೋದು, ಇದು ರಾಜಕೀಯ ಲಾಭ ಎಲ್ಲರೂ ತೊಗೊಳಿಕ್ಕೆ ಪ್ರಯತ್ನ ಮಾಡೋರನ್ನ BJP ತೊಗೊಳಿಕ್ಕೆ ಪ್ರಯತ್ನ ಮಾಡೋರ, ಕಾಂಗ್ರೆಸ್ ಪ್ರಯತ್ನ ಮಾಡೋರ, ಸಿದ್ದರಾಮಯ್ಯ ಸಹಿಸ್ತದೆ. ಯಾಕಪ್ಪ ನಾವು 3-4 ಲಕ್ಷ ಕೋಟಿ ರೂಪಾಯಿ ಕೊಡ್ತೀವಿ, ನಮ್ಗೆ ಒಂದಿಷ್ಟು ಕೊಡ್ರಿ ಹೆಚ್ಚು ಅಂತ ಕೇಳ್ತಾರೆ. ಹಂಗೆ ಪ್ರತಿಯೊಂದು ರಾಜ್ಯ ಕೊಡ್ತಿರ್ತಾವೆ ಇಲ್ಲ ಅಂತಲ್ಲ. ಅವರು ತಮ್ಮ ಏನಪ್ಪ ಅಂದ್ರೆ ಮ್ಯಾಕ್ಸಿಮಮ್ ತೆರಿಗೆನ ಸೆಂಟ್ರಲ್ ಕೊಡ್ತಿರ್ತಾರೆ. ಅದರಲ್ಲಿ ಬರೋ ಪ್ರಶ್ನೆ ಏನಂತಂದರೆ ಸೆಂಟ್ರಲ್ದವರು ಇಷ್ಟೆಲ್ಲ ದುಡ್ಡು ತೊಗೊಂಡು ಕೃಷಿಗೆ ಬರೀ 2 ಲಕ್ಷ ಕೋಟಿ ರೂಪಾಯಿ ಇಟ್ಟಿದ್ದೀರಿ, ಈಗಾಗಲೇ ನೀವು ಈ ಡೆವಲಪ್ಮೆಂಟ್ ದೃಷ್ಟಿ ಇಟ್ಕೊಂಡು ಕಾರ್ಪೊರೇಟ್ಗಳಿಗೆ ಹೆಲ್ಪ್ ಆಗುವಂಥ ದೃಷ್ಟಿ ಇಟ್ಕೊಂಡು ಅದು ಬ್ರಿಡ್ಜೋ ರೋಡೋ ರಸ್ತೆನೋ ಮತ್ತೆದಕ್ಕೂ ಅಂತ ತಿಳ್ಕೊಂಡು ಈಗಾಗಲೇ 2 ಲಕ್ಷ ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ಅಂತೇಳಿ ಒಂದು 100-150 ದಿನದಲ್ಲೇ ಅಂಥೇಳಿ ಒಂದು ರಿಪೋರ್ಟ್ಸು ಬರ್ತಾಯಿದ್ದಾವೆ. ಮತ್ತು ಕರೆಕ್ಟ್ ರಿಪೋರ್ಟ್ಸು ಬರೋದು ಇಲ್ಲ. ಯಾಕಪ್ಪ ಅಂದ್ರೆ ನಾವು ಗೆಸ್ ಮಾಡೋದಷ್ಟ, ಇದು ನಮ್ಮದು ಹೇಳೋ ಫೈನಲ್ ಅಂತಲ್ಲ. ಆದರೆ ನೀವು ಬಿಡುಗಡೆನೇ ಮಾಡೋದಿಲ್ಲ, ಕೆಲವೊಂದಿಷ್ಟು ಬಿಡುಗಡೆ ಮಾಡಿದಷ್ಟು ಹೈಕ್ ಮಾಡಿ ಹೆಚ್ಚು ಮಾಡಿ ಹೇಳ್ತಾ ಇರ್ತಾರೆ. ಇದು ಏನಾಗಿದೆಪ್ಪ ಅಂತಂದರೆ ಇವತ್ತು 5,600 ಕೋಟಿ ಇದ್ದು ಏಕಾಏಕಿ ಒಂದು 3,000 ಮೇಲ್ಪಟ್ಟ ಕೋಟಿ ರೂಪಾಯಿ ಕಡಿಮೆ ಆಗಿದ್ದಾಗೆ ಬಡ ರೈತರು ಇವತ್ತು ಒದ್ದಾಡೋ ಪ್ರಸಂಗದ. ಅದಕ್ಕೆ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಇದನ್ನ ಹೋಗಿ ಹೇಳಿದಕ್ಕೆ ಅವರು ಇಲ್ಲ ಅಂತ ಹೇಳಿದರು ನಮ್ಮ ನಿರ್ಮಲಾ ಸೀತಾರಾಮನ್ ಅವರು. ಅದಕ್ಕೆ ಅವ್ರು ಇಂಥವ್ರು ಅದನ್ನು ದೊಡ್ಡ ಇಶ್ಯೂ ಮಾಡಿ ನಮ್ಮ ಸಿದ್ದರಾಮಯ್ಯವ್ರು ಇಲ್ಲ ಈಗ ನಮಗೆ ತೊಂದರೆ ಆಯಿತು ಕೇಂದ್ರದಿಂದ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ನಾವು 3.5-4 ಲಕ್ಷ ಕೋಟಿ ರೂಪಾಯಿ ನಾವು ತೆರಿಗೆ ಕೊಡ್ತೀವಿ, ನಮಗಾಗಿ ಇನ್ನೂ ಹೆಚ್ಚು ಮಾಡ್ತಾರೆ. ಅದು ನಮ್ಮ ರೈತರಿಗೆ ನಮಗಲ್ಲಪ್ಪ, ನಮ್ಮ ಮನೆಗೆ ಹೋಗಿದ್ದಿಲ್ಲ, ರೈತರಿಗೆ ಕೊಡ್ತೀವಿ, ನಮ್ಮ ಜನಕ್ಕೆ ಕೊಡ್ತೀವಿ ಅಂತ ಮಾತನಾಡ್ತಾ ಇದ್ದ. ಹೌದು, ಸಿಂಪತಿ ಗೇನ್ ಮಾಡೋದು ಸಹ ಜನ ಅದ, ಸಿಂಪತಿ ಪಡ್ಕೋಬೇಕು ಅನ್ನೋದು ಸಿದ್ದರಾಮಯ್ಯ ಅದ. ಅದು ಇಶ್ಯೂ ಮಾಡೋದ್ರಲ್ಲಿ ಅವ್ರು ಪಾರಂಗತರಿದ್ದಾರೆ. ಜೊತೆ ಮೊನ್ನೆ ಅದು ನೋಡಿರಿ, ಅಬಕಾರಿಯಿಂದ 700 ಕೋಟಿ ರೂಪಾಯಿ ಏನಪ್ಪ ಅಂತಂದ್ರೆ ದುಡ್ಡು ಲಂಚ ತೊಗೊಂಡ್ರು, ದೊಡ್ಡ ಇಶ್ಯೂ ಮಾಡಿದ್ರೆ ಮೋದಿಯವರು. ಮತ್ತು ಅವ್ರು ಮಾಡಿಸ್ತಾರಲ್ರಿ, ಅವ್ರ ನಂತರ ಒಂದು ದಿನದ ಏನೋ ಮಾಡ್ತೀವಿ ಬಂದ್ ಮಾಡ್ತೀವಿ ಅಂದರು ಅಪಕಾರಿ ಮಂದಿ ಎಲ್ಲ ಅಂದರೆ ಸಾರಾಯಿ ವ್ಯಾಪಾರಿಗರು ನಮ್ಮ ಭ್ರಷ್ಟಾಚಾರ ಹೆಚ್ಚಾಗಿ 700 ಕೋಟಿ ರೂಪಾಯಿ ಎಕ್ಸ್ಟ್ರಾ ತೊಗೊಂಡಿದ್ದಾರೆ ಅಂತ ಹೇಳಿದವರು ನಂತರದ್ರು ಹಿಂಸಿಸಿದ್ಬಿಟ್ಟು. ಇಲ್ಲೇ ಒಬ್ಬ ಅಬಕಾರಿ ಏನು ಸಂಘಟನೆಗೆ ಕೊಟ್ಟಂಥ ಮಾತನ್ನು ತೊಗೊಂಡು ಇಲೆಕ್ಷನ್ದಲ್ಲಿ ಉಪಯೋಗ ಮಾಡ್ಕೊಂಡ್ರೆ ಮೋದಿ ಅವರು, ಮತ್ತು ಅದನ್ನ ಇವರು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು. ಏಕದಮ್ ನೀವು 3,000 ಕೋಟಿಗೆ ಮೇಲ್ಪಟ್ಟು 3,260 ಕೋಟಿ ರೂಪಾಯಿಗೆ ನೀವು ಜೊತೆ ಕಡತ್ ಮಾಡ್ತಾ ಇದ್ದರೆ ನಮ್ಮ ರೈತರು ಎಲ್ಲಿ ಹೋಗ್ಬೇಕು, ನಮ್ಗೆ ಅಷ್ಟು ದುಡ್ಡಿಲ್ಲ. ಮತ್ತು ನಮ್ಮ ದುಡ್ಡು ನೀವು ತೊಗೋತೀರಿ, ನಮ್ಮ ಟ್ಯಾಕ್ಸ್ ಹೆಚ್ಚು ಕೊಡೋದಿಲ್ಲ ನೀವು, ಬರೀ ನೀವು ನಮ್ಗೆ ಒಂದು ರೂಪಾಯಿದಲ್ಲಿ ಬರೀ 13 ರೂಪಾಯಿ ಅಷ್ಟು ಕೊಡ್ತೀರಿ, ಇದು ಕೊಡ್ರಿ ನಮ್ಮ ರೈತರಿಗೆ, ನಾವೆಲ್ಲ ನಾವು ಕೊಡ್ತಿದ್ದೀವಿ ಅಂಥೇಳಿ ಇವರು ಹೇಳ್ಕೊಳ್ತಾ ಇದ್ದಾರೆ. ಇದರಲ್ಲೇ ಹೆಚ್ಚು ಪ್ರಾಮಾಣಿಕರು ಯಾರು ಅಪ್ರಾಮಾಣಿಕರು ಯಾರು ಅನ್ನೋದಕ್ಕೆ ಇಲ್ಲಿ ನಮ್ಮ ಮುಂದೆ ಸಾಕ್ಷಿಗಳಿದ್ದಾವೆ. ಆದರೆ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಮತ್ತೊಂದೇನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಇಲ್ಲ ನಾವು ಬರೀ ನಿಮ್ಮ ರಾಜ್ಯಕ್ಕೆ ಅಷ್ಟ, ನಮ್ಮ ರಾಜ್ಯಕ್ಕೆ ಅಷ್ಟ ಅಲ್ಲ, ಇನ್ನೂ ಬೇರೆ ಬೇರೆ ರಾಜ್ಯಗಳಿಗೆ ನಾವು ಕಡಿಮೆ ಮಾಡಿದ್ದೀವಿ ಅಂತೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ರಾಜಸ್ಥಾನಕ್ಕಾಗಿರ್ಬೋದು, ಜೊತೆಗೆ ಅದ್ರ ಜೊತೆಗೆ ಏನೇನಪ್ಪ ಅಂತಂದ್ರೆ ಇಲ್ಲಿ ಗುಜರಾತ್ಗಾಗಿರ್ಬೋದು, ಗುಜರಾತ್ನೂ ಕಡಿಮೆ ಮಾಡಿದ್ದೀವಿ ನಾವು ಅನ್ನುವಂಥ ಮಾತು ಮಾತಾಡ್ತಾ ಇದ್ದಾರೆ ನಮ್ಮ ಜೋಶಿ ಅವರು, ಪ್ರಹ್ಲಾದ್ ಜೋಶಿ ಅವರು. ಇಲ್ಲಿ ಗುಜರಾತ್ ಮತ್ತು ರಾಜಸ್ಥಾನಕ್ಕೆ ಕಡಿಮೆ ಆಗ್ಯದ. ಯಾಕಪ್ಪ ಅಂತಂದ್ರೆ ಕೃಷಿ ಕ್ಷೇತ್ರ ಗುಜರಾತ್ನಾಗ ನಬಾರ್ಡ್ನಿಂದ ಏನಪ್ಪ ಅಂದರೆ 1,800 ಕೋಟಿ ರೂಪಾಯಿ ಕೊಟ್ಟಿದ್ರು ಲಾಸ್ಟ್ ಇಯರ್. ಈ ಸಲ 1,070 ಕೋಟಿ ರೂಪಾಯಿ ಕೊಟ್ಟಿವಿ, ಬ್ಯಾನ್ ಹೆಚ್ಚು ಕಡಿಮೆ 700 ಕೋಟಿ ರೂಪಾಯಿ ಕೊಟ್ಟಿಲ್ಲ, ಕಡಿಮೆ ಮಾಡಿದ್ರು ಅಲ್ಲೂ ಕಡಿಮೆ ಮಾಡಿದ್ರು ಗುಜರಾತ್ಗೆ. ನೀವು ಗುಜರಾತ್ ಒಳಗೆ ಹೇಳ್ತಾ ಇರ್ತೀರಿ, ಮತ್ತು ಅದೇಕಾರ ರಾಜಸ್ಥಾನಕ್ಕೆ ನಾವು 4,796 ಕೋಟಿ ಹಿಂದೆ ಕೊಟ್ಟಿದ್ವಿ, ಈಗ 2,070 ಕೋಟಿ ರೂಪಾಯಿ ಕೊಟ್ಟಿವಿ, ಅರ್ಧ ಕಟ್ ಮಾಡಿವಿ. ಹಿಂಗೆ ಬೇರೆ ಬೇರೆ ಉದಾಹರಣೆ ಕೊಡ್ತಾ ಇದ್ದಾರೆ.
ಬೇರೆ ಬೇರೆ ಉದಾಹರಣೆಗಳು ಕೊಡೋದ್ರಿಂದ ಸಮಸ್ಯೆ ಸಾಲ್ವ್ ಆಗೋದಿಲ್ಲ ರೀ. ಇದು ಹೇಳೋದು ಜೋಶಿಯವ್ರು ಸರಿ ಅದ ಇಲ್ಲಂತಾರೆ. ತಮ್ಮ ಪಕ್ಷದ ತಮ್ಮ ಮೋದಿಯವ್ರನ್ನ ಮುಖ ಉಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದು ಅವ್ರ ಡ್ಯೂಟಿ ಮಾಡಿರಿ. ಆದರೆ ರೈತರ ತೊಂದರೆ ಆಗ್ಲಿಕ್ಕೆ ನಿಮ್ಮ ನಿಮ್ಮ ರಾಜಕೀಯದೊಳಗೆ ಇದಕ್ಕೆ ನೀವು ಉತ್ತರ ಹೇಳಬೇಕಾಗಿದೆ. ಇವತ್ತು ನಿಮ್ಮ ನಿಮ್ಮ ರಾಜಕೀಯ ಇನ್ನೂ ಇರಲಿ, ಇವತ್ತು ರೈತಿಗೆ ಒಂದು ಕಡಿಮೆ ಬಡ್ಡಿ ದರ ಸಿಗುವಂಥದ್ದು. ಮೊದಲಾಗಿ ಮಾರ್ಕೆಟ್ ಕೊಡ್ತಾ ಇಲ್ಲ, ನೀವು ಹೋಗ್ಬಿಟ್ಟು ಮಾರ್ಕೆಟ್ ಕೊಟ್ಟಿದ್ದಾರೆ ಲಾಭ ಮಾಡಿಕೊಡ್ತಾರಪ್ಪ ರೈತ ಅಂತಿಲ್ಲ, ಮಾರ್ಕೆಟ್ ಸಿಗುವಂಗಿಲ್ಲ. ಈವನ್ ಕಾನೂನು ಇದ್ದರೂ ಸಹಿತ ರೈತ ಕಬ್ಬು ಬೆಳೆದಂಥ ರೈತಗೆ ಸಮಯಕ್ಕೆ ಸರಿಯಾಗಿ ಅವ್ನು ಬಿಲ್ ಅವ್ನು ಬರೋದಿಲ್ಲ. ಮತ್ತು ಹೋಗಲಿ ಅವನು ಬಿಲ್ ಅಟ್ಲೀಸ್ಟ್ ನೀವು ಏನೋ ಫಿಕ್ಸ್ ಮಾಡಿದ್ದೀರಿ ಸೆಂಟ್ರಲ್ ಗೌರ್ಮೆಂಟ್ದವರು, ಆ ಪ್ರಮಾಣಕ್ಕೆ ಕೊಡೋದಿಲ್ಲ. 3600 ಏನೋ ಫಿಕ್ಸ್ ಮಾಡ್ತೀರಿ, 10.7 ಇಳುವರಿ ಬಂದರೆ ಅದು ಸರಿಯಾಗಿ ಕೊಡೋದಿಲ್ಲ. ಒಂದೇ ಕೊಟ್ಟರು ಸಹಿತ 15 ದಿವಸದೊಳಗೆ ಕಾನೂನು ಹತ್ತಿ 10 ದಿವಸದೊಳಗೆ ರೈತ ಕೊಡೋದಿಲ್ಲ. ಕಬ್ಬು ಬೆಳೆಗಾರಿಗೂ ಲಾಭ ಇಲ್ಲ, ಇನ್ನೊಂದು ಬೆಳೆಗಾರಂತ ಕೇಳುವಂಗಿಲ್ಲ. ಇವತ್ತು ಗೋಧಿ ಬೆಳೆಯವರಿರ್ಬೋದು, ಸದಕಾ ಬೆಳೆಯವರಿರ್ಬೋದು, ಗೊಂಜಾಳ ಬೆಳೆಯವರಿರ್ಬೋದು, ಭತ್ತ ಬೆಳೆಯವರಿರ್ಬೋದು, ಉಳಿದವ್ರಿಗೆ ಏನು ಮಾರ್ಕೆಟ್ ಇಲ್ಲ ಅಲ್ಲೇ, ಹೆಸರಿಗೆಷ್ಟೇ ಬೋರ್ಡ್ ಇರ್ತಾವೆ. ಮತ್ತು ಇವರು ಅದು ವರ್ಷಕ್ಕೊಮ್ಮೆ ಮಾಡ್ತಾರೆ, ನಮ್ಮ MSP ಮಾಡಿ ಘೋಷಣೆ ಮಾಡ್ತಾರೆ, ಅದು ಅಷ್ಟು ಕಡಿಮೆ ತೊಗೋಬೇಕಂತ ಕಂಡೀಷನ್ ಅವ್ರಿಗೇನಿಲ್ಲ. ಹೀಗಾಗಿ ಇವತ್ತು ಏನಾಗಿಬಿಟ್ಟದಪ್ಪ ಅಂದ್ರೆ ರೈತ ಒತ್ತಾಡ್ತಾ ಇದ್ದಾರೆ. ಯಾಕಂದ್ರೆ ಬೆಳೆದ ಬೆಳೆನ ಇಟ್ಕೊಳಕ್ಕೆ ಮನೆಯಾಗ ಅವಕಾಶ ಇಲ್ಲ. ಈಗ ಭತ್ತ ಬಂಪರಾಗಿ ಬಂದಿರ್ತದೆ, ಅಥವಾ ಜೋಳ ಬಂಪರಾಗಿ ಬಂದಿರ್ತದೆ, ಮೇಕೆಜೋಳ ಬಂಪರಾಗಿ ಬಂದಿರ್ತದೆ, ಅದು ಮನೇಲಿ ಇಟ್ಕೊಂಡು ಮಾರ್ಕೆಟ್ ಬಂದಾಗ ರೇಟ್ ಬಂದಾಗ ಮಾರಬೇಕಂತ ಇಟ್ಕೊಳ್ಳೋ ಜಾಗ ಇಲ್ಲ. ಇವತ್ತನ್ನು ಯಾವುದೇ ಇದ್ರ ಲಕ್ಷಣ ನಿಮಗಿಲ್ಲ ಯಾರಿಗೂ. ಕೇವಲ ಅಷ್ಟು ಮಾಡಿದ್ವಿ ಇಷ್ಟು ಮಾಡಿದ್ವಿ, ಏನೋ ವರ್ಷಕ್ಕೆ ಒಬ್ಬ ರೈತಗೆ ಏನಪ್ಪ ಅಂತಂದ್ರೆ ನಮ್ಮ 4 ತಿಂಗಳಿಗೆ 2,000 ರೂಪಾಯಿ ಕೊಡ್ತೀವಿ, ವರ್ಷಕ್ಕೆ ಎಷ್ಟಾಗ್ತೀರಿ 6,000 ರೂಪಾಯಿ ಕೊಡ್ತೀವಿ ಅಂತ ಹೇಳ್ತೀರಿ. 5 ಕಿಲೋ ಅಕ್ಕಿ ಕೊಡ್ತೀರಿ ಅಂತಂದರೆ 5 ಕಿಲೋ ಅಕ್ಕಿ ಏನು ನಿಮ್ಮ ಮನೆಯಿಂದ ಕೊಡ್ತೀರಾ? ಅಂದರೆ ರೈತ ಬೆಳೆದಿದ್ದಾನೆ ಅದನ್ನು ಕೊಡ್ತೀರಿ ಇಲ್ಲಿ ಪಾಪ. ಒಂದಿಷ್ಟು ಬಜೆಟ್ದಾಗ ದುಡ್ಡು ಹಾಕಿರ್ತೀರಿ, ಮಾಡಿರಿ ಅಡ್ಡಿ ಇಲ್ಲ. ಆದರೆ ಒಂದು ಸಣ್ಣ ಸಣ್ಣ ವಿಷಯ ನಾವು ಕೇಳ್ಬೇಕಾಗಿದ್ದೇನಪ್ಪ ಅಂತಂದ್ರೆ ಇದರಿಂದ ರೈತ ಬದುಕಕ್ಕೆ ಸಾಧ್ಯ ಇದ್ದಾರೆ. ಇವತ್ತೇನೋ ಒಂದು ಪಾಪ 4.5 ಏನೋ ಬಡ್ಡಿ ಇತ್ತು ದರ, ಅದರಿಂದ ಪಾಪ ರೈತಗೆ ಒಂದು ಸ್ವಲ್ಪ ಹೆಲ್ಪ್ ಆಗಿತ್ತು. ಪ್ರತಿ ವರ್ಷ ಒಟ್ಟು ತುಂಬುದು ಮತ್ತೆ ತಕ್ಕೊಳ್ಳೋದು ತುಂಬುದು ತಕ್ಕೊಳ್ಳೋದು ಮಾಡೋದು ಹೋಗುತ್ತೈತೆ. ಮತ್ತು ನಮ್ಮ ರೈತರು ಇವತ್ತು ಬೇಕಾದವ್ರು ಇವತ್ತು ತೆಗೆದು ನೋಡಿದರೂ ಮ್ಯಾಕ್ಸಿಮಮ್ ಎಲ್ಲ ಲಾಸಲ್ಲಿದ್ದಾರೆ. ಯಾಕೆ ಲಾಸಲ್ಲಿದ್ದಾರಪ್ಪ ಅಂದರೆ ಅವ್ರಿಗೆ ಮಾರ್ಕೆಟೇ ಇಲ್ಲ. MS ಸ್ವಾಮಿನಾಥನ್ ಅವ್ರು ಹೇಳಿದ ಪ್ರಕಾರ ಇವ್ರು ಯಾರೂ ನಡ್ಕೊಳ್ಳಿಲ್ಲ. ಇದೇ ಸ್ವತಃ ನಮ್ಮ ಮೋದಿ ಅನ್ನೋರು ಏನು ಹೇಳಿದರು ಗುಜರಾತ್ ಚೀಫ್ ಮಿನಿಸ್ಟರ್ ಇದ್ದಾಗ, ನಾನು ಅಯ್ಯೋ ಏನಪ್ಪ ಅಂದ್ರೆ ಈ ಸ್ವಾಮಿನಾಥನ್ ಆಯೋಗದ ಪ್ರಕಾರ ನಾನು ನಡ್ಕೊಳ್ತೀನಿ, ಹಾಗೆ ರೇಟ್ ಮಾಡ್ತೀನಿ, ಹೀಗೆ ರೇಟ್ ಮಾಡ್ತೀನಿ ಅಂತ ಮಾತಾಡಿದರು. ಮಾಡಿದ್ರೆ ಇಲ್ಲಿವರೆಗೆ ತಾವು ಮಾಡಿದ ತಮ್ಮದೇ ಹೆಸರು ಇರ್ತಿತ್ತಲ್ಲ ರೀ, ತಾವು ವರ್ಕ್ ಮಾಡಿ ಕಳೆದ 10 ವರ್ಷಗಳಲ್ಲಿ ಏನು ಮಾಡಿದ್ರಿ ಇವರು ಅಂತ ಇವತ್ತು ಪ್ರಶ್ನೆ ಮಾಡ್ತಾಯಿದ್ದಾರೆ. ಕಾಂಗ್ರೆಸ್ ಇವರು ಮಾಡ್ತಿದ್ದಾರೆ, ಮತ್ತೊಬ್ಬರು ಮಾಡ್ತಿದ್ದಾರೆ. ಕಾಂಗ್ರೆಸ್ ತಪ್ಪು ಮಾಡಿದಪ್ಪ 60 ವರ್ಷ ಅಂತೇಳಿ ನೀವು ಚೌರ್ತಾರಾಗಿ ಅದನ್ನು ಅಟ್ಯಾಕ್ ಮಾಡಿದಿರಿ, ಹೌದು ತುತ್ಪರಿಸ್ತಂದು ತಪ್ಪು ಮಾಡಿದಿಲ್ಲ ಮಾಡಿದಿರಿ. ಆರೋಪ ಮಾಡಿದ್ರೆ ಜನನೂ ನಿಮ್ಮನ್ನು ಮೆಚ್ಚಿದ್ರು, ಆರಿಸ್ತೊಂಬಂದರು, ಆರಿಸ್ತಂದು ಇದು ಕರೆದಲ್ಲಿದ್ದಿರಿ, ಏನು ಮಾಡಿದಿರಿ ಇಲ್ಲಿವರೆಗೆ? ಮತ್ತು ಅದೊಂದು ಏನೋ ಮಾಡಲಿಕ್ಕೆ ಹೊರಟಿದ್ರಿ, ಈ ಕಾರ್ಯ ಕಾನೂನು ಅಂತೇಳಿ 3 ಕಾನೂನುಗಳನ್ನು ಅದನ್ನು ತೊಗೊಂಡು ತೆಗೆದು ನೋಡಿ ಕಂಪ್ನಿಗಳು ಕೈ ಕೂಡ ಅವ್ರಿದ್ರೆ ಎಲ್ಲ ರೈತರನ್ನ ಅದನ್ನು ರೈತರು ತಪ್ಪಿಸಿಕೊಂಡ್ರು. ಮತ್ತು ಇನ್ನೂ ಈಗ ಯಾಕೆ ಇದು ಕಡಿಮೆ ಕೊಡ್ತಾ ಇದ್ರಿ? ಅದೇ ಕಾರ್ಪೊರೇಟ್ಗಳು ಏನು ಡೆವಲಪ್ಮೆಂಟ್ ಸರ್ವ ಅಂತ ಹೇಳ್ತೀರಿ, 1,00,000 ಕೋಟಿಗಳು ಕೊಡ್ತೀರಿ. ಇವ್ರಿಗೆ ನೋಡ್ರೆ ಒಂದು 5,000 ಕೋಟಿ ರೂಪಾಯಿ ಹೆಚ್ಚು ಕಡಿಮೆ ಪ್ರತಿ ವರ್ಷಕ್ಕೆ ಅಷ್ಟೇ ಕೊಟ್ಟರೆ ಎಷ್ಟು ಖುಷಿ ಪಡ್ತಾರಿಲ್ಲ. ಒಮ್ಮೆಗೆ ನೀವು 2,000 ಕೋಟಿ ತಂದ್ರೆ ಪಾಪ ರೈತ ಹೇಳು ಸಿದ್ದರಾಮಯ್ಯ ಬಿಡ್ರಿ, ಅವ್ರು ಲಾಭ ಮಾಡ್ಕೊಳ್ತಾರೋ ಬಿಡ್ತಾರೋ, ಮತ್ತು ಮಾಡ್ಕೊಳ್ತಾರೋ ಅವ್ರು. ಯಾಕಂದ್ರೆ ಅವ್ರು ರಾಜಕಾರಣ ಮಾಡ್ಲಿಕ್ಕೆ ರೀ, ನೀವು ತಪ್ಪು ಮಾಡಿದ್ರೆ ದೊಡ್ಡ ಹೈಲೈಟ್ ಮಾಡ್ತಾರೆ, ನೀವು ಅವ್ರು ತಪ್ಪು ಮಾಡಿದ್ರೆ ನೀವು ಹೈಲೈಟ್ ಮಾಡ್ತೀರಿ, ಇಲ್ಲ ಮುಡಾದದ್ದು ಹೈಲೈಟ್ ಮಾಡಲಿಲ್ಲ, ಜಬರ್ದಸ್ತ್ ಮಾಡಿದಿರಿ, ಮಾಡಿ ಅವ್ರನ್ನ ಹಂತಕ್ಕೆ ತಂದು ಕಂಟ್ರೋಲ್ಗೆ ತೊಗೊಂಬಂದ್ರಿ. ಮುಡಾದಾಗಿರ್ಬೋದು, ವಾಲ್ಮೀಕಿ ಆಗಿರ್ಬೋದು, ನಿಮ್ಗೆ ಹೆಂಗೆ ಹಾಕೋದನ್ನು ಅವ್ರಿಗೂ ಹೆಂಗೆ ಹಾಕೋದ. ಅದಕ್ಕೆ ಅದೆಲ್ಲ ಬಿಟ್ಟು ಈಗ ರೈತರು ಹೆಂಗೆ ಉಳಿಸ್ತಾರೆ, ಇದಕ್ಕೆ ಪ್ರಹ್ಲಾದ್ ಜೋಶಿಯವರು ಮತ್ತು ಸೀತಾರಾಮನ್ನವರು ಉತ್ತರ ಕೊಡಬೇಕಾಗಿದೆ. ಯಾಕಂದರೆ ಸೀತಾರಾಮನ್ನವರು ಅರ್ಥತಜ್ಞರಿದ್ದಾರೆ, ಅದಕ್ಕಾಗಿ ಅವರು ಫಿನಾನ್ಸ್ ಮಿನಿಸ್ಟರ್ ಮಾಡಿದ್ದಾರೆ, ಮತ್ತು ಪ್ರಹ್ಲಾದ್ ಜೋಶಿಯವರು ಬುದ್ಧಿವಂತರಿದ್ದಾರೆ. ನೀವು ಇದಕ್ಕೆ ಉತ್ತರ ಹೊಡೋಗ್ರಿ, ಮೋದಿಯವ್ರ ಕಡೆಯಿಂದ ಒಂದು ಪರಿಹಾರ ಕೊಡಿಸ್ರಿ ಪಾಪ ರೈತರಿಗೆ. ಅದನ್ನು ಕೇಳಲಿಕ್ಕೆ ಬಂದಾರೆ ಸಿದ್ದರಾಮಯ್ಯನವರು. ಈ ನಿಮ್ಮ ದೋಷನ ಮುಚ್ಚಿಕೊಳ್ಳೋದು ಮುಚ್ಕೋಬೇಕಾಗ್ತದ್ರೆ ಅವ್ರಿಗೆ ಪರಿಹಾರ ಕೊಡ್ರಿ. ಅಂದಾಗ ಗಪ್ಪಾಗ್ತದೆ, ಸುಮ್ಮನೆ ಆಗ್ತದೆ, ಇಲ್ಲ ಅಂತಂದ್ರೆ ಅವ್ರು ಬಂದ ಅಲ್ಲಿ ಬಂದಂತಾರೆ, ಮತ್ತು ದೊಡ್ಡದು ಇಶ್ಯೂ ಮಾಡ್ತಾರೆ, ಮತ್ತು ಅದನ್ನು ಅಡ್ವರ್ಟೈಸ್ ಕೊಡ್ತಾರೆ, ಮತ್ತು ಅವ್ರು ಲಾಭ ತೊಗೊಳ್ತಾರೆ. ಸಹಸದ ಅದೇನೂ ಇರಲಿ, ಈ ರೈತರಿಗೆ ಮೊದಲಿಂದ ಅನ್ಯಾಯ ಆಗ್ಯದ. ರಾಜಸ್ಥಾನ ರೈತರಲ್ಲಿ ಬಡ ಗುಜರಾತದ ರೈತರು ರೀ, ಎಲ್ಲವರು ಏನು ಅಂತಿರಲಿಲ್ಲ. ನೀವು ಇದನ್ನ ಇದು ಬೇಬಿಡ್ತಾನ ಅಂತೀವಿ ನಾವು ಕನ್ನಡದಲ್ಲ, ಅದಕ್ಕೊಂದು ಇದಕ್ಕೊಂದು ಅನ್ನಬೇಡ್ರಿ. ಇದನ್ನು ಕಡಿಮೆ ಆಗಿದ್ದನ್ನು ಬರೋಬ್ಬರಿ ಮಾಡಿರಿ. ಯಾರ್ಯಾರಿಗೂ ಕಾರ್ಪೊರೇಟ್ಗೆ ಸಿಕ್ಕಾಪಟ್ಟೆ ದುಡ್ಡು ಕೊಡ್ತೀರಿ ಅಲ್ಲ, ಅವ್ರ ಲೋನಲ್ಲ 16,00,000 ಕೋಟಿ ರೂಪಾಯಿಗಳನ್ನು ರಿಟರ್ನ್ ಅಪ್ ಮಾಡ್ತೀರಿ. ಒಂದು 72,000 ಕೋಟಿ ರೂಪಾಯಿ ರೈತರು ರಿಟರ್ನ್ ಅಪ್ ಮಾಡಿದ್ದಕ್ಕೆ ಎಷ್ಟು ವರ್ಷ ಮಾತಾಡಿದ್ರಿ ನೀವೆಲ್ಲ? ಊರಿ ಕಡೆಗೆ ಒಂದು 2,00,000 ಕೋಟಿ ರೂಪಾಯಿ ರೈತರ ಸಾಲ ಅದನ್ನೇ ಮನ್ನಾ ಮಾಡಿರಿ. ಒಬ್ಬ ಕಾರ್ಪೊರೇಟ್ಗೆ ನೀವು 1,000,000 ಕೋಟಿ ರೂಪಾಯಿ ನೀವು ರಿಟರ್ನ್ ಅಪ್ ಮಾಡಿದ್ರಿ, ಮನ್ನಾ ಮಾಡಿದ್ರಿ, ಒಬ್ಬ ರೈತರು ಕೊಡೋಕ್ಕಿಂತ ಜಾಡಿ ಇಲ್ಲರಿ ಅಂತ ರೈತರು ಕೇಳ್ತಾ ಇದ್ದಾರೆ. ಅದಕ್ಕೆ ಎಲ್ಲ ದಿಶೆಯಲ್ಲೇ ಇವತ್ತು ಸಿದ್ದರಾಮಯ್ಯ ರೈತಂಥ ವಿಷಯ ಸರಿಯದ ತಪ್ಪಲ್ಲ. ಅದೇ ಕಾರಣಕ್ಕೆ ಅದೇ ಕಾಲಕ್ಕೆ ನಮ್ಮ ಪ್ರಹ್ಲಾದ್ ಜೋಶಿ ಉತ್ತರ ಕೊಡೋದು ಸರಿಯದ. ಮತ್ತು ಇನ್ನೊಂದು, ಅವ್ರಿಗೆ ಬಜೆಟ್ ದುಡ್ಡು ಇಲ್ಲದ ಎಲ್ಲಿ ಕೊಡ್ತಾರೆ ಅವರು ಸಿದ್ದರಾಮಯ್ಯನವರು? ಆದರೆ ಅವರು
ಆದರೆ ಫಿನಾನ್ಸ್ ಮಿನಿಸ್ಟರು ಎಲ್ಲಾದರೂ ಹೊಂದಾಣಿಕೆ ಮಾಡಿ ಕೊಡಿಸ್ಬೇಕಾಗ್ತದೆ. ಅನೇಕ ಇಲಾಖೆಯಿಂದ ಟ್ಯಾಕ್ಸು ಕರೆಕ್ಷನ್ ಮಾಡಿಕೊಡ್ತಿರ್ತಾರೆ. ಮತ್ತು ಕರ್ನಾಟಕದಿಂದ ನೀವು ಹೆಚ್ಚು ಕಡಿಮೆ 4-5 ಲಕ್ಷ ಕೋಟಿ ರೂಪಾಯಿ ತೆರಿಗೆ ತೊಗೋತೀರಿ. ಮತ್ತು ಇದಕ್ಕೊಂದು ಏನು ಒಂದು ಏನಪ್ಪ ಒಂದು ಎಷ್ಟು 5,000 ಕೋಟಿ ಇದೆ, ಒಂದು 5,000-6,000 ಕೋಟಿ ರೂಪಾಯಿ ಕೊಡೋದಕ್ಕೆ ಏನಾಗ್ತದೆ ರೀ ಅಂತ ರೈತರು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೆ ನೀವೇನು ಉತ್ತರ ಕೊಡ್ತೀರಿ? ಸೀತಾರಾಮನ್ ಅವರ, ಮೋದಿಯವರ, ಪ್ರಹ್ಲಾದ್ ಜೋಶಿ ಅವರ ಪ್ರಶ್ನೆ ಅಂತ ಇಟ್ಟಿದ್ದಾರೆ, ಅಪ್ಲಿಕೇಶನ್ ಹಾಕಿದ್ದಾರೆ ಸಿದ್ದರಾಮಯ್ಯನವರು. ಅದಕ್ಕೇನು ಉತ್ತರಿಸಿದ್ದು ನೋಡೋಣ. ಅದು ಲಾಭ ತೊಗೊಳ್ಳೋಕ್ಕಂತ ಸಿದ್ದರಾಮಯ್ಯವರು ಮೋದಿ ಅವರಷ್ಟು ಬುದ್ಧಿವಂತರಿದ್ದಾರೆ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಜೊತೆಗೆ ಡಿಸ್ಲೈಕ್ ಅವ್ರು ಬಿಳ್ಕೆ ಹೋಗ್ಬಾಡ್ರಿ, ಅದಕ್ಕಿಂತ ಹೆಚ್ಚಿಗೆ ನೀವು ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾ, ಇದು H60 ನ್ಯೂಸ್, ಸತ್ಯದ ಕೈಗಿನ ವಂದನೆಗಳು, ನಡೆಯುವ